ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಜೀವ ಕೊಡುವ ರೊಟ್ಟಿ ನಾನೇ ರೇಪ್ರಿನ್ಸ್ ಪುಟ ಟೂ ಸಿಕ್ಸ್ ಫೈವ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತ ನಾಲ್ಕು ನೂರ ಅರವತ್ತ ಐದು ಕರ್ತನನ್ನು ಆಲಿಸಿದವರಲ್ಲಿ ಸಂದೇಹವು ಕಾರ್ಯವೆಸಗುತ್ತಿದ್ದು ಅವರ ಹೇಳಿಕೆಗಳಿಂದ ಸ್ಪಷ್ಟವಾಗುತ್ತಿತ್ತು ಅವರು ಸಾರಾಂಶವಾಗಿ ಹೀಗೆ ಹೇಳುತ್ತಿದ್ದರು ನಿನ್ನ ಅದ್ಭುತವು ಬಹುದೊಡ್ಡದೆಂದು ಇಲ್ಲವೇ ಆಶ್ಚರ್ಯವಾದುದೆಂದು ಮತ್ತು ಇವುಗಳಲ್ಲಿ ನೀನು ದೇವರ ಮಗನೆಂದು ಸೂಚಿಸಲು ಅಗತ್ಯವಾದ ಅಂಶವು ಅಡಕವಾಗಿರುವುದೆಂದು ಅಂಗೀಕರಿಸಲು ನಮಗೆ ಸಾಧ್ಯವಾಗದು ಏಕೆಂದರೆ ಮೋಶೆಯು ಇದೇ ವಿಧವಾದ ಶಕ್ತಿಯನ್ನು ಉಪಯೋಗಿಸುತ್ತಿದ್ದುದು ನಮಗೆ ನೆನಪಿದೆ ನಿಜವಾಗಿ ಅವನು ನಮ್ಮ ಪೂರ್ವಜರ ಅಂದರೆ ಇಸ್ರಾಯೇಲ್ ಜನಾಂಗಕ್ಕೆ ಬಹುಕಾಲ ಅರಣ್ಯದಲ್ಲಿ ಸಾಕಷ್ಟು ಆಹಾರವನ್ನು ಒದಗಿಸಿದ್ದನು ಆತನು ಆರಂಭದಲ್ಲಿ ಯಾವ ರೊಟ್ಟಿಯನ್ನಾಗಲಿ ಮೀನನ್ನಾಗಲಿ ಬಳಸದೆ ಇದನ್ನು ಮಾಡಿದ್ದನು ನಾವು ಇದನ್ನು ಮನ್ನವೆಂದು ಉಲ್ಲೇಖಿಸುವವರಾಗಿದ್ದೇವೆ ನಮ್ಮ ಕರ್ತನು ಇದಕ್ಕೆ ಸ್ಪಂದಿಸಿ ಹೇಳಿದ್ದು ಮೋಶೆಯು ಮನ್ನವನ್ನು ಉತ್ಪಾದಿಸಿದವನಲ್ಲ ಅದನ್ನು ಕಳುಹಿಸಿಕೊಡುವಲ್ಲಿ ಆತನಿಗೆ ಯಾವ ಪಾತ್ರ ಆತನಿಗೆ ಯಾವ ಪಾತ್ರವೂ ಇರಲಿಲ್ಲ ಅದು ನೇರವಾಗಿ ಪರಲೋಕದ ತಂದೆಯಿಂದ ಏರ್ಪಾಡಾಗಿ ಬಂದಿತ್ತು ಮೋಶ್ಯೋ ಇದರಲ್ಲಿ ಯಾವ ಸಾಧ ಸಾಧನವಾಗಿಯೂ ಇರಲಿಲ್ಲ ಅನಂತರ ನಮ್ಮ ಕರ್ತನು ಅಡವಿಯಲ್ಲಿ ಕೊಟ್ಟ ಮನ್ನವು ನಿತ್ಯ ಜೀವವನ್ನು ಕೊಡುವ ನಿಜವಾದ ರೊಟ್ಟಿಯಾದ ನಿಜರೂಪದ ಮನ್ನಕ್ಕೆ ಒಂದು ಛಾಯೆಯಾಗಿರುವುದೆಂದು ತೋರಿಸಿಕೊಟ್ಟು ತಾನೇ ಆ ರೊಟ್ಟಿ ಎಂಬ ತನ್ನ ವಿಷಯವಾದ ಸತ್ಯಾಂಶವನ್ನು ಆತನು ಪ್ರಕಟ ಮಾಡಿ ಹೇಳಿದ್ದನು ಅವರು ಈಗ ಅದನ್ನು ತನ್ನಿಂದ ಪಡಕೊಳ್ಳಬೇಕೆಂದು ಬಯಸಿದ್ದನು ಆತನು ತನ್ನ ವಿಷಯವಾಗಿಯೇ ಹೇಳಿಕೊಂಡಿದ್ದಾನೆಂಬ ಅಂಶವನ್ನು ಅವರು ಗ್ರಹಿಸಲಿಲ್ಲ ಆದರೆ ವಾಸ್ತವದಲ್ಲಿ ಅವರು ಅರಣ್ಯದಲ್ಲಿ ಪೋಷಿಸಲು ತಮ್ಮ ಪೂರ್ವಜರಿಗೆ ದೇವರು ಪರಲೋಕದಿಂದ ಮನ್ನವನ್ನು ಕೊಟ್ಟಿದ್ದ ಹಾಗೆ ಈಗ ಈ ದಿವ್ಯ ಬೋಧಕನಾದ ಯೇಸುವು ಇನ್ನು ಉತ್ತಮ ದರ್ಜೆಯ ಮನ್ನದ ಬಗ್ಗೆ ಹೇಳುತ್ತಿರುವನೆಂದು ಮತ್ತು ಅದರಲ್ಲಿ ಪಾಲು ತೆಗೆದುಕೊಂಡಲ್ಲಿ ಅದು ನಿತ್ಯ ಜೀವವನ್ನು ಒದಗಿಸುವುದೆಂಬ ಪ್ರಾಕೃತವೂ ಮತ್ತು ಸಹಜವೂ ಆದ ಅಭಿಪ್ರಾಯವನ್ನು ಹೊಂದಿದ್ದರು ಹೀಗಾಗಿ ಅವರು ಉದ್ಗಾರ ವ್ಯಕ್ತಿ ಹೇಳಿದ್ದು ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ನಮ್ಮ ಕರ್ತನು ಅನಂತರದಲ್ಲಿ ಈ ಸಂಕೇತವನ್ನು ಅಥವಾ ಸಾಮ್ಯವನ್ನು ವಿವರಿಸುವವನಾಗಿ ಈ ಪಠ್ಯಭಾಗದಲ್ಲಿನ ಭಾಷಾ ರೂಪದಲ್ಲಿ ಪ್ರಕಟ ಮಾಡಿ ಹೇಳಿದ್ದು ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಮತ್ತು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನನ್ನ ಬಳಿಗೆ ಬರುವವನಿಗೆ ಎಂಬ ಮಾತಿನಲ್ಲಿ ತನ್ನ ಕೇಡುಗರು ಮಾಡಿದಂತೆ ಕೆರೆಯನ್ನು ದಾಟಿ ಆತನ ಬಳಿಗೆ ಬರುವುದೆಂಬುವುದು ನಮ್ಮ ಕರ್ತನ ಅರ್ಥವಲ್ಲವೆಂಬುವುದು ಸ್ಪಷ್ಟವಾಗಿತ್ತು ಆದುದರಿಂದ ನನ್ನ ಬಳಿಗೆ ಬರುವುದು ಎಂಬ ಹೇಳಿಕೆಯನ್ನು ನೀತಿಗಾಗಿ ಹಸಿದು ಬಾಯಾರಿದವರಿಗಾಗಿಯೂ ನಿತ್ಯ ಜೀವದ ಮತ್ತು ಹೀಗಾಗಿ ಜೀವವನ್ನು ಹೊಂದಲು ಜೀವ ಕೊಡುವ ರೊಟ್ಟಿಯನ್ನು ಪಡಕೊಳ್ಳಲು ಕರ್ತನ ಬಳಿಗೆ ಬರುವುದು ಎಂದು ಗ್ರಹಿಸಿಕೊಳ್ಳಬೇಕು ಯೇಸುವಿನ ಬಳಿಗೆ ಹೀಗೆ ಈ ಸೂಕ್ತ ಮನೋಭಾವದ ಹೃದಯದಿಂದ ಬರುವವರೆಲ್ಲರೂ ನಿಜವಾಗಿಯೂ ತೃಪ್ತವಾದ ಪಾಲನ್ನು ಕಂಡುಕೊಳ್ಳುವರು ಇದೇ ರೀತಿಯಲ್ಲಿ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗದು ಎಂಬ ಈ ಹೇಳಿಕೆಯನ್ನು ಇಂಥ ಒಬ್ಬ ವ್ಯಕ್ತಿಯು ಜೀವಿಸಿದ್ದನೆಂದು ಕೇವಲ ನಂಬುವುದಕ್ಕಿಂತಲೂ ಹೆಚ್ಚಿನದು ಇಲ್ಲಿ ಅರ್ಥೈಸುವುದೆಂದು ಗ್ರಹಿಸಿಕೊಳ್ಳಬೇಕು ಯಾಕೆಂದರೆ ದೆವ್ವಗಳು ಕೂಡ ಹಾಗೆ ನಂಬಿ ನಡುಗುತ್ತವೆ ಆದುದರಿಂದ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ನೀತಿಯನ್ನು ಅಪೇಕ್ಷಿಸುವರಾಗುವಂತೆ ಹೃದಯದಲ್ಲಿ ಮಾನಸಾಂತರವಾಗುವುದು ಎಂದು ಬರೆದಿರುವ ಪ್ರಕಾರ ನಂಬುವುದು ಎಂದರೆ ಕೇವಲ ಬುದ್ಧಿಪೂರ್ವಕವಾಗಿ ಮಾತ್ರವಲ್ಲದೆ ಹೃದಯಪೂರ್ವಕವಾಗಿಯೂ ಕರ್ತನನ್ನು ಅಂಗೀಕರಿಸುವುದನ್ನು ಸೂಚಿಸುವುದೆಂಬುವುದನ್ನು ಗ್ರಹಿಸಿಕೊಳ್ಳಬೇಕು ಯಾವಾತನೂ ಹೀಗೆ ಕರ್ತನನ್ನು ಹೃದಯಪೂರ್ವಕವಾಗಿ ನಂಬಿದವನಾಗಿ ಮತ್ತು ದೇವರ ವಾಕ್ಯದಲ್ಲಿನ ಅಮೂಲ್ಯವೂ ಉತ್ಕೃಷ್ಟವೂ ಆದ ವಾಗ್ದಾನಗಳನ್ನು ನೆರವೇರಿಸಲಿರುವ ದೇವಕುಮಾರನು ಈತನೆಂಬುವುದನ್ನು ಗ್ರಹಿಸಿಕೊಳ್ಳುವನು ಅವನು ಎಂಥ ಪುನಶ್ಚೇತನವನ್ನು ಅಂದರೆ ಎಂಥ ಒಂದು ಬಾಯಾರಿಕೆಯನ್ನು ತನಿಸಿಕೊಳ್ಳುವನೆಂದರೆ ಎಂಥ ಸಂತೃಪ್ತಿಯನ್ನು ಹೊಂದುವನೆಂದರೆ ಈ ನಂಬಿಕೆಯನ್ನು ಕಾಪಾಡಿಕೊಂಡಿರುವವರೆಗೂ ಇದು ಎಂದಿಗೂ ತೀರಿ ಹೋಗುವುದಿಲ್ಲ ಇಂಥವರು ಕ್ರಿಸ್ತನಲ್ಲಿರುವ ದೈವಿಕ ಏರ್ಪಾಡುಗಳು ಎಷ್ಟು ಹೇರಳವಾಗಿರುವುದನ್ನು ಕಂಡುಕೊಳ್ಳುವರೆಂದರೆ ಇದಕ್ಕಿಂತಲೂ ಹೆಚ್ಚಿಕೆಯಾದದ್ದನ್ನು ಬೇಡಿಕೊಳ್ಳಲು ಸಾಧ್ಯವಾಗದೆ ಅವರು ಉದ್ಗಾರವೆತ್ತಿ ಹೇಳುವುದು ಬೇರೆ ಯಾವುದೂ ಮಾಡಲಾಗದಂಥ ರೀತಿಯಲ್ಲಿ ಇದು ನನ್ನ ಹಂಬಲಿಕೆಗಳನ್ನೆಲ್ಲ ತೃಪ್ತಿಗೊಳಿಸಿರುವುದು